ಪ್ರಿಯ ವೀಕ್ಷಕರೇ ರಾನ್ಯೂಸ್ ಕಾರ್ಯಕ್ರಮದಲ್ಲೊಂದು ವಿಶೇಷ ಕಾರ್ಯಕ್ರಮ ಬರೀ ವಿಶೇಷ ಅಲ್ಲ ಇದು ಸಂಚಲನ ಮೂಡಿಸುವ ಕಾರ್ಯಕ್ರಮ ವೀಕ್ಷಕರೇ ಇತ್ತೀಚೆಗೆ ದಿನನಿತ್ಯ ದಿನಕ್ಕೊಂದು ಮೂರ್ನಾಲ್ಕು ಸಲ ಪುಂಕಾನು ಪುಂಕವಾಗಿ ಅದೊಬ್ಬ ವ್ಯಕ್ತಿಯ ಸುದ್ದಿ ಪ್ರಸಾರವಾಗ್ತಾನೇ ಇತ್ತು ವ್ಯಕ್ತಿ ಒಬ್ಬ ಸುದ್ದಿ ಹಲವು ಟ್ರಾನ್ಸ್ಫರ್ ದಂಧೆಯಲ್ಲಿ ಈತನ ಕೈವಾಡ ಅಧಿಕಾರಿಗಳು ಕೆಲವು ಅಧಿಕಾರಿಗಳೊಂದಿಗೆ ಈತನ ನಂಟು ರಾಜಕಾರಣಿಗಳೊಂದಿಗೆ ಈತನ ನಂಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈತನ ಹೆಸರು ಇನ್ ಸರ್ವಿಸ್ ಔಟ್ ಸರ್ವಿಸ್ ಫ್ಲ್ಯಾಟ್ಗಳಲ್ಲಿ ದಂಧೆ ಈ ರೀತಿ ವಿಚಾರಗಳು ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು ಅದು ಯಾರ ಬಗ್ಗೆ ಅಂದರೆ ಇಷ್ಟೊತ್ತಿಗಾಗಲಿ ನಿಮಗೆ ಗೊತ್ತಾಗಿರುತ್ತೆ ಅದು ಸಂಚಲನ ಮೂಡಿಸಿದ ಸ್ಯಾಂಟ್ರೋ ರವಿ ವಿಚಾರ ವೀಕ್ಷಕರೇ ದಿನನಿತ್ಯ ಇತ್ತೀಚೆಗೆ ನಿರಂತರವಾಗಿ ಸ್ಯಾಂಟ್ರೋ ರವಿ ವಿಚಾರವಾಗಿ ಪ್ರಕರಣಗಳ ಬಗ್ಗೆ ಮತ್ತೊಂದರ ಬಗ್ಗೆ ತನಿಖೆ ಬಗ್ಗೆ ಅಷ್ಟೇ ಅಲ್ಲ ಹೀ ಈಸ್ ಮೋಸ್ಟ್ ವಾಂಟೆಡ್ ಆಲ್ಸೋ ಅನ್ನೋ ವಿಚಾರಗಳು ಬರ್ತಾನೆ ಇದೆ ಸ್ಯಾಂಟ್ರೋ ರವಿ ವಿಚಾರವಾಗಿ ಆ ಪ್ರಕರಣಗಳ ವಿಚಾರವಾಗಿ ಆ ವಿಚ್ ಆ ಒಂದು ಸುದ್ದಿಯ ವಿಚಾರವಾಗಿ ಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ ಗೃಹ ಸಚಿವರು ಬಂಧನಕ್ಕೆ ಆದೇಶಿಸುತ್ತಾರೆ ವಿರೋಧ ಪಕ್ಷಗಳು ಖಂಡಿಸುತ್ತವೆ ಒಂದ ಎರಡ ಮಾತೆತ್ತರು ಮಾತು ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ಸ್ಯಾಂಟ್ರೋ ರವಿ ಹಾಗಿದ್ರೆ ಈಗ ನಿಮ್ಮ ರಾ ನ್ಯೂಸ್ನಲ್ಲೂ ಸ್ಯಾಂಟ್ರೋ ರವಿಯ ವಿಚಾರ ಬರ್ತಾ ಇದೆಯಲ್ಲ ಏನು ಕೊಡ್ಬೋದು ರಾ ನ್ಯೂಸಲ್ಲಿ ಯಾವಾಗಲೂ ಯಾವಾಗಲೂ ಅಧೋಲೋಕದ ಕಥೆಗಳನ್ನು ಹೇಳುವ ರಾ ನ್ಯೂಸ್ನಲ್ಲಿ ಸ್ಯಾಂಟ್ರೋ ರವಿ ಬಗ್ಗೆ ಏನು ಅಂದರೆ ಇಟ್ಸ್ ಎ ಸ್ಪೆಷಲ್ ಸ್ಟೋರಿ ಮಿಸ್ಸೇ ಇಲ್ಲ ರಾ ನ್ಯೂಸ್ನ ಸುದ್ದಿಗಳ ಬತ್ತಳಿಕೆಯಿಂದ ಬಿತ್ತರವಾಗ್ತಾ ಇದೆ ಈಗ ಒಂದು ಸೆನ್ಸೇಷನಲ್ ಸ್ಟೋರಿ ಏನು ಆ ಸೆನ್ಸೇಷನಲ್ ಸ್ಟೋರಿ ಅಂದರೆ ಎರಡು ಸಾವಿರದ ಆರರಲ್ಲಿ ಇನ್ನೂ ಸುದ್ದಿ ಮಾಧ್ಯಮಗಳು ಇಷ್ಟೊಂದು ಪ್ರವರ್ತಮಾನಕ್ಕೆ ಬಂದಿರಲಿಲ್ಲ ಅಂಥ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ವಿಚಾರವಾಗಿ ಒಂದು ವಿಚಾರ ಕೇಳಿ ಬಂದಿತ್ತು ಏನು ಸ್ಯಾಂಟ್ರೋ ರವಿಯ ಮೊದಲನೇ ಪತ್ನಿ ಮೊದಲನೇ ಪತ್ನಿಗೂ ಸ್ಯಾಂಟ್ರೋ ರವಿಗೂ ಯಾವುದೋ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಅಂದರೆ ಆಕೆಯ ಖಾತೆನಲ್ಲಿ ರವಿ ಸ್ಯಾಂಟ್ರೋ ರವಿ ದುಡ್ಡಿತ್ತು ಸ್ಯಾಂಟ್ರೋ ರವಿ ಅರೆಸ್ಟಾಗಿ ಜೈಲಿಗೆ ಹೋಗಿದ್ದ ಬರೋ ಅಷ್ಟೊಂದು ಆ ದುಡ್ಡಿನ ವಿಚಾರವಾಗಿ ಒಂದು ಡಿಸ್ಪ್ಯೂಟ್ ಬಂದಿತ್ತು ಆ ಕಾಲದಲ್ಲೇ ಆಕೆ ಆ ಹೆಣ್ಮಗು ಒಡನಾಡಿಗೆ ದೂರು ಕೊಟ್ಟಿತ್ತು ಠಾಣೆಯಲ್ಲಿ ಠಾಣೆ ಕೊಟ್ಟಿರೋ ಒಡನಾಡಿಗೆ ನನಗೆ ಹಿಂಸೆ ಕೊಡ್ತಾ ಇದ್ದ ನನಗೆ ಗಂಡ ಸ್ಯಾಂಟ್ರೋ ರವಿ ಅನ್ನೋ ವಿಚಾರ ಆಯಿತು ಅದೇ ಸಂದರ್ಭದಲ್ಲಿ ಆಕೆ ನಾಪತ್ತೆ ಆಗಿದ್ಲು ಆ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ಏನು ಮಾಡ್ದ ಒಂದು ಮೈಸೂರಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ದ ಆ ಮಹಿಳೆ ಕಾಣೆಯಾಗಿದ್ದಾಳೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದ ಇಟ್ ವಾಸ್ ಎ ಮಿಸ್ಸಿಂಗ್ ಕಂಪ್ಲೇಂಟ್ ಕಾಣೆಯಾದವರ ಬಗ್ಗೆ ದೂರು ಹಾಗೆ ಕಾಣೆಯಾದ ಮಹಿಳೆಯ ದೂರನಾದರಿಸಿ ಪತ್ರಿಕೆಗಳಲ್ಲಿ ಆ ವಿಚಾರ ಪ್ರಕಟವಾಗಿತ್ತು ಏನಂತಾಗಿತ್ತು ಬನ್ನಿ ನೋಡಣ ಹಳೇ ಪತ್ರಿಕಾ ಪ್ರಕಟಣೆಯ ತುಂಡು ಸುದ್ದಿಯ ವಿಚಾರವನ್ನು ಒಮ್ಮೆ ನೋಡೋಣ ಬನ್ನಿ ಮೈಸೂರು ಜೆ ಎಸ್ ಎಸ್ ನಗರದ ಎರಡನೇ ಕ್ರಾಸ್ ಮನೆ ನಂಬರ್ ಆರುನೂರ ಹತ್ತರ ನಿವಾಸಿ ಮಂಜುನಾಥ್ ಎಂಬುವರ ಪತ್ನಿ ಚಂದ್ರಿಕಾ ಇಪ್ಪತ್ತೊಂಬತ್ತು ನವೆಂಬರ್ ಮೂರರಿಂದ ನಾಪತ್ತೆಯಾಗಿದ್ದಾರೆ ಚಹರೆ ಹೇಗಿದೆ ಐದು ಪಾಯಿಂಟ್ ನಾಲ್ಕು ಅಡಿ ಎತ್ತರ ಬೆಳ್ಳಗಿರುತ್ತಾರೆ ತೆಳ್ಳಗಿನ ಮೈಕಟ್ಟು ಕನ್ನಡ ಭಾಷೆ ಮಾತನಾಡುತ್ತಾರೆ ಈಕೆಯ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ನರಸಿಂಹರಾಜ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ ಎರಡು ನಾಲ್ಕು ಒಂದು ಎಂಟು ಮೂರು ಒಂದು ಎರಡು ಅಥವಾ ಕಂಟ್ರೋಲ್ ರೂಮ್ ನೂರು ನೂರಕ್ಕೆ ಸಂಪರ್ಕಿಸಿ ಓಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ ಸೊ ವಾಟ್ ನೆಕ್ಸ್ಟ್ ಆಶ್ಚರ್ಯಕರವಾದ ವಿಚಾರ ಅಂದರೆ ನವೆಂಬರ್ ಮೂರನೇ ತಾರೀಕು ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಂಚ್ ಆಗಿರೋದು ಪ್ರಕಟಣೆ ಆಗಿರೋದು ಅದೇ ತಿಂಗಳ ಅಂದರೆ ಎರಡು ಸಾವಿರದ ಆರರ ನವಂಬರ್ ಆರರಂದು ಅಲ್ಲಲ್ಲ ಸಾರಿ ಎರಡು ಸಾವಿರದ ಆರು ಅದೇ ನವೆಂಬರ್ ಹತ್ತನೇ ತಾರೀಕು ಮಂಡ್ಯದ ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತೊಂದು ವಿಚಾರ ಬರುತ್ತೆ ಇದು ಕಾಕತಾಳೀಯವೋ ಅಥವಾ ಮುಂದುವರೆದ ವಿಚಾರವನ್ನು ಸಂಚಿಕೆಯ ಅಂತಿಮದಲ್ಲಿ ವಿವರ ನೋಡೋಣ ಏನಂತ ಬಂದಿರುತ್ತೆ ಮಂಡ್ಯದ ಪಾಂಡವಪುರದ ಕನಕನ ಮರಡಿ ಹತ್ತಿರ ಇರತಕ್ಕಂಥ ವಿ ಸಿ ನಾಲೆಯಲ್ಲಿ ಒಂದು ಅಪರಿಚಿತ ಮಹಿಳೆಯ ಶವ ಸಿಕ್ಕಿರುತ್ತೆ ಸೀನ್ ನಂಬರ್ ಒನ್ ಕಾಣೆಯಾಗಿದ್ದಾರೆ ಯಾರು ಸ್ಯಾಂಟ್ರೋ ಮೊದಲನೇ ಮೊದಲನೇ ಹೆಂಡತಿ ಮೂರಕ್ಕೆ ಹತ್ತನೇ ತಾರೀಕು ಒಂದು ಅಪರಿಚಿತ ಮಹಿಳೆಯ ಶವ ಸಿಕ್ಕಿದೆ ಎಲ್ಲಿ ಮಂಡ್ಯದ ಪಾಂಡವಪುರದ ಕನಕನ ಮರಡಿಯ ವಿ ಸಿ ನಾಲೆಯಲ್ಲಿ ಯಾರದು ಈ ಅಪರಿಚಿತ ಮಹಿಳೆಯ ಶವ ಯಾರಾಕೆ ಫಸ್ಟ್ ಆಫ್ ಆಲ್ ಸಿಕ್ಕ ಅಪರಿಚಿತ ಮಹಿಳೆಯ ಶವದ ಕುರುಹುಗಳನ್ನು ಗುರುತುಗಳನ್ನು ಎಲ್ಲ ಟು ಪಿನ್ ಅವತ್ತಿನ ಸ್ಥಳೀಯ ಪತ್ರಿಕೆಯಲ್ಲಿ ಬಂದಿತ್ತು ಏನಂತ ಬಂದಿತ್ತು ಅನ್ನೋದನ್ನು ಮೊದಲು ನೋಡೋಣ ಬನ್ನಿ ಮಹಿಳೆಯ ಶವ ಪತ್ತೆ ಹತ್ಯೆ ಶಂಕೆ ಪಾಂಡವಪುರ ನವೆಂಬರ್ ಹತ್ತು ತಾಲೂಕಿನ ಕನಕನ ಮರಡಿ ಸಮೀಪದ ವಿ ಸಿ ನಾಲೆಯಲ್ಲಿ ಲಿಂಕ್ ರಸ್ತೆಯಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದೆ ದುಷ್ಕ್ರಮಿಗಳು ಈಕೆಯ ಬೇರೆಲ್ಲೋ ಹತ್ಯೆ ಮಾಡಿ ನಾಲೆಯಲ್ಲಿ ಬಿಸಾಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ ಸುಮಾರು ಐದು ಪಾಯಿಂಟ್ ನಾಲ್ಕು ಅಡಿ ಎತ್ತರವಿರುವ ಈಕೆಯ ಎರಡು ತೋಳಿನ ಮೇಲೆ ರವಿ ಮತ್ತು ಹರೀಶ್ ಎಂಬ ಹೆಸರುಗಳನ್ನು ಹಚ್ಚೆ ಹಾಕಿಸಲಾಗಿದೆ ಶವದ ಮೇಲೆ ಅಲ್ಲಲ್ಲಿ ಗಾಯಗಳಾಗಿದ್ದು ಬಾಯಿಗೆ ಬಟ್ಟೆ ತುರುಕಿ ದೇಹಕ್ಕೆ ಕಲ್ಲು ಕಟ್ಟಿ ಎಸೆಯಲಾಗಿದೆ ಕಳೆದ ಹಲವಾರು ದಿನಗಳ ಹಿಂದೆಯೇ ಈಕೆಯನ್ನು ನಾಲೆಗೆ ಎಸೆದಿದ್ದು ಇದು ಇಂದು ನಾಲೆಯಲ್ಲಿ ನೀರು ನಿಲ್ಲಿಸಿದ್ದರಿಂದ ಶವ ಕಂಡು ಬಂದಿದೆ ಗ್ರಾಮಸ್ಥರು ಶವವನ್ನು ನೋಡಿ ಪೊಲೀಸರಿಗೆ ತಿಳಿಸಿದ್ದಾರೆ ಓಕೆ ಒಂದು ಕಾಣೆಯಾಗಿರೋ ಪ್ರಕರಣ ಸಿ ನಂಬರ್ ಒನ್ನು ಮಹಿಳೆ ಅಪರಿಚಿತ ಶವ ಸಿಕ್ಕಿದೆ ಅದು ಪತ್ರಿಕೆಯಲ್ಲಿ ಬಂದಿದೆ ಒಂದು ಪತ್ರಿಕೆ ಅಲ್ಲ ಅಲ್ಲಿ ಸ್ಥಳೀಯ ಕೆಲವು ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಒಂದೊಂದು ಪತ್ರಿಕೆಯಲ್ಲೂ ಇನ್ನೂ ಒಂದೊಂದು ರೀತಿ ಒಂದು ಒಂದೊಂದು ಹೆಚ್ ಎಚ್ ಇನ್ಪುಟ್ಸ್ ಅಂದರೆ ಡೀಟೇಲ್ಸು ಬಂದಿತ್ತು ಮತ್ತೊಂದು ಪತ್ರಿಕೆಯ ಆ ಹಳೆಯ ಕಡತವನ್ನು ಒಮ್ಮೆ ನೋಡೋಣ ಬನ್ನಿ ನಾಲೆಯಲ್ಲಿ ಅಪರಿಚಿತ ಶವ ಪತ್ತೆ ಪಾಂಡವಪುರ ನವೆಂಬರ್ ಒಂಬತ್ತು ತಾಲೂಕಿನ ಕನಕನಮರಡಿ ಗ್ರಾಮದ ಬಳಿಯ ವಿಶ್ವೇಶ್ವರಯ್ಯ ನಾಲೆಯಲ್ಲಿ ಕೊಲೆಯಾಗಿರುವ ಅಪರಿಚಿತ ಮಹಿಳೆಯ ಶವ ದೊರಕಿದೆ ಮೃತಳು ಮೂವತ್ತ್ನಾಲ್ಕು ವರ್ಷದವಳಾಗಿದ್ದು ಶವದ ಕೈಕಾಲು ಹಗ್ಗದಿಂದ ಕಟ್ಟಲಾಗಿದೆ ನಾಲ್ಕು ನಾಲ್ಕೈದು ದಿನಗಳ ಹಿಂದೆಯೇ ಈಕೆ ಮೃತಪಟ್ಟಿರುವುದರಿಂದ ಶವ ಕೊಳೆತ ಸ್ಥಿತಿಯಲ್ಲಿದೆ ಪಾಂಡವಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟು ಈಗ ಅಪರಿಚಿತ ಮಹಿಳೆಯ ಶವ ಪತ್ತೆ ಈ ಸಂದರ್ಭದಲ್ಲಿ ಸ್ಯಾಂಟ್ರೋ ರವಿ ಏನು ಹೇಳ್ದ ಸಿಕ್ಕ ಅಪರಿಚಿತ ಮಹಿಳಾ ಶವ ತನ್ನ ಹೆಂಡತಿಯದೆ ಅಂತ ಗುರುತಿಡದ್ನಾ ಅಥವಾ ಅಲ್ಲ ಅನ್ನ ಏನು ಹೇಳ್ದ ಮುಖ್ಯವಾಗಿ ಈಗ ಅಲ್ಲಿ ಕಾಣೆಯಾಗಿದ್ದಾರೆ ಇಲ್ಲಿ ಶವ ಸಿಕ್ಕಿದೆ ಸಹಜವಾಗಿ ಅವತ್ತು ಸುದ್ದಿ ಕೂಡ ಆಯ್ತು ಹೆಚ್ಚು ಸುದ್ದಿ ಆಗಿತ್ತು ಸ್ಯಾಂಟ್ರೋ ರವಿನ ಕರ್ಕೊಂಡ್ಬಂದು ವಿಚಾರಣೆ ಮಾಡಲೇಬೇಕು ಈ ಸಿಕ್ಕಿರ್ತಕ್ಕಂಥ ಅಪರಿಚಿತ ಮಹಿಳೆಯ ಶವ ನಿನ್ನ ಹೆಂಡತಿದ ಅಲ್ವಾ ಅಂತ ಪೊಲೀಸವರು ಕೇಳಲೇಬೇಕು ಮತ್ತು ಅದನ್ನು ಗುರ್ತಿಡಿಬೇಕು ಯಾರು ಸ್ಯಾಂಟ್ರೋ ರವಿ ಇದು ಪ್ರೊಸೀಜರ್ ಏನಂತಾನೆ ಅಪರಿಚಿತ ರವಿ ಏನಂತ ಅವತ್ತಿನ ಈ ವಿಚಾರವಾಗಿ ಅವತ್ತಿನ ಪತ್ರಿಕೆಗಳಲ್ಲಿ ಏನಂತ ಸುದ್ದಿಯಾಗಿತ್ತು ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಹೋಲ್ ಸ್ಟೋರಿ ಈ ವಿಚಾರ ಕೂಡ ಪೊಲೀಸರು ಸ್ಯಾಂಟ್ರೋವಿನ ಕರೆಸಿ ಶವ ತೋರಿಸಿ ವಿಚಾರಣೆ ಮಾಡಿದ ವಿಚಾರ ಸಹ ಪತ್ರಿಕೆಗಳಲ್ಲಿ ಬಂದಿತ್ತು ಸೊ ವಾಟ್ಸ್ ರಿಟರ್ನ್ ದೇರ್ ವಾಟ್ಸ್ ಪ್ರಿಂಟೆಡ್ ದೇರ್ ನೋಡೋಣ ಬನ್ನಿ ಪಾಂಡವಪುರ ತಾಲೂಕಿನ ಕನಕನಮರಡಿ ಗ್ರಾಮದಲ್ಲಿ ಲಿಂಕ್ ಕಾಲುವೆಯಲ್ಲಿ ಅಪರಿಚಿತ ಮಹಿಳೆಯೋರ್ವಳ ಶವ ಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಮೈಸೂರಿನ ಸ್ಯಾಂಟ್ರೋ ರವಿ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ಆ ಶವ ನನ್ನ ಪತ್ನಿಯದಲ್ಲ ಎಂದು ಖಾತರಿಪಡಿಸಿಕೊಂಡು ವಾಪಸ್ಸಾಗಿರುವುದು ತಡವಾಗಿ ವರದಿಯಾಗಿದೆ ನವೆಂಬರ್ ಒಂಬತ್ತರ ಗುರುವಾರ ರಾತ್ರಿ ಅಪರಿಚಿತ ಹೆಂಗಸಿನ ಶವ ಕೊಳೆತ ಸ್ಥಿತಿಯಲ್ಲಿ ಪಾಂಡವಪುರ ಪೊಲೀಸರಿಗೆ ದೊರಕಿದೆ ನೈಟಿ ಧರಿಸಿದ್ದ ಆಕೆಯ ಎರಡು ಕೈಗಳ ಮೇಲೆ ರವಿ ಎಂದು ಹಚ್ಚೆ ಹಾಕಿಸಲಾಗಿತ್ತು ಕೆ ಕೈಕಾಲು ಕಟ್ಟಿ ಕೊಲೆಗೈದು ಯಾರೋ ದುಷ್ಕರ್ಮಿಗಳು ನಾಲೆಗೆ ಬಿಸಾಡಿ ಹೋಗಿದ್ದಾರೆ ನಂತರ ಪಾಂಡವಪುರ ಪೊಲೀಸರು ಮಹಿಳೆಯ ಪತ್ತೆಗೆ ಮುಂದಾದರು ಮೈಸೂರಿನ ಎನ್ ಆರ್ ಮೊಹಲ್ಲಾದಲ್ಲಿ ತನ್ನ ಪತ್ನಿ ಕಾಣೆಯಾಗಿದ್ದಾರೆ ಎಂಬುದಿಲ್ಲ ನವೆಂಬರ್ ಮೂರರಂದು ದೂರು ನೀಡಿದ್ದ ಸ್ಯಾಂಟ್ರೋ ರವಿಗೆ ಇಲ್ಲಿನ ಪೊಲೀಸರು ವಿಷಯ ತಿಳಿಸಿದ ಕೂಡಲೇ ಈ ಶವ ತನ್ನ ಪತ್ನಿಯದ್ದೇ ಇರಬಹುದೆಂದು ಪೊಲೀಸರು ಮತ್ತು ವಕೀಲರೊಂದಿಗೆ ದೌಡಾಯಿಸಿ ರವಿ ಬಂಧನಾದರೂ ಅಷ್ಟರಲ್ಲಿ ಸ್ಥಳೀಯ ಪೊಲೀಸರು ಶವವನ್ನು ಹೂತಿದ್ದರು ಬಟ್ಟೆಯನ್ನು ನೋಡಿ ರವಿ ಇದು ತನ್ನ ಪತ್ನಿಯದಲ್ಲ ಎಂದು ವಾಪಸ್ಸಾಗಿದ್ದಾನೆ ಆದರೆ ಕಾಣೆಯಾಗಿರುವ ತನ್ನ ಪತ್ನಿ ಚಂದ್ರಿಕಾ ಈವರೆಗೂ ಪತ್ತೆಯಾಗಿರುವುದು ಸಂಶಯಕ್ಕೆ ಮಾಡಿಕೊಟ್ಟಿದೆ ಈ ನಡುವೆ ರವಿ ಪತ್ನಿ ಚಂದ್ರಿಕಾ ಜೂನ್ ಹನ್ನೊಂದರಂದು ಆತನ ಕಿರುಕುಳದ ವಿರುದ್ಧ ಮಂಡ್ಯ ಪೂರ್ವ ಪೊಲೀಸ್ ಪೊಲೀಸರಿಗೆ ದೂರು ನೀಡಿದ ನಂತರ ಆಕೆಯನ್ನು ಆಕೆಯನ್ನು ಸಮಾಧಾನಪಡಿಸಿ ಮಂಡ್ಯದಿಂದ ಮೈಸೂರಿಗೆ ತನ್ನ ಮಗುವಿನೊಂದಿಗೆ ಕರೆದುಕೊಂಡು ಹೋಗಿ ಹೋಗಿದ್ದಾನೆಂದು ಪೊಲೀಸರು ಪ್ರಜಾವಣೆಗೆ ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಂಡ್ಯದಲ್ಲಿ ತನ್ನ ತಾಯಿ ರತ್ನಮ್ಮ ಅವರಿಗೆ ಚಂದ್ರಿಕಾ ದೂರವಾಣಿ ಮೂಲಕ ಮಾತನಾಡಿ ಕೊನೆಯದಾಗಿ ಕೊಳೆತ ಶವ ನೋಡಿದ ಚಂದ್ರಿಕಾಳ ತಾಯಿ ಕೂಡ ಇದು ನನ್ನ ಮಗಳದಲ್ಲ ಎಂದು ಹೇಳಿದ್ದಾರೆ ಈ ಘಟನೆಯ ಹಿನ್ನೆಲೆ ಗ್ರಾಮಕ್ಕೆ ಅಂದಿನ ಡಿ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಲ್ಲಿ ಅಲ್ಲಿಗೆ ಮೈಸೂರಿನ ಪೊಲೀಸರು ಕೂಡ ಎರಡು ದಿನದಿಂದ ಅಲ್ಲಿಯೇ ಬಿಡಾರ ಹೂಡಿದ್ದರು ಪಾಂಡವಪುರ ತಾಲೂಕಿನ ಕನಕನಮರಡಿ ಗ್ರಾಮದ ಬಳಿ ನಾಲೆಯಲ್ಲಿ ಪತ್ತೆಯಾದ ಮಹಿಳೆಯ ಶವ ತನ್ನ ಪತ್ನಿಯದ್ದಲ್ಲ ಎಂದು ಸ್ಯಾಂಟ್ರೋ ರವಿ ತಿಳಿಸಿದ್ದಾರೆ ಗುರುವಾರ ರಾತ್ರಿ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ವೀಕ್ಷಿಸಿದ ರವಿ ಪೊಲೀಸರಿಗೆ ಅದು ನನ್ನ ಪತ್ನಿಯದ್ದಲ್ಲ ಎಂದು ತಿಳಿಸಿದ್ದಾನೆ ಆದರೆ ಮೈಸೂರಿನಲ್ಲಿ ತನ್ನ ಪತ್ನಿ ಚಂದ್ರಿಕಾ ಕಾಣೆಯಾಗಿದ್ದಾರೆ ಎಂದು ನವೆಂಬರ್ ಐದರಂದು ದೂರು ನೀಡಿರುವ ರವಿ ಚಿನ್ನಾಭರಣ ಒತ್ತೈದ್ದಿದ್ದಾಳೆ ಎಂದು ತಿಳಿಸಿದ್ದಾನೆ ಓಕೆ ವೀಕ್ಷಕರೇ ಇದು ಇಷ್ಟು ಇದರ ಸಾರಾಂಶ ಅಷ್ಟೇ ಅಲ್ಲ ಅವತ್ತಿನ ಕಾಲಕ್ಕೆ ನ್ಯಾಯಾಲಯ ಸ್ಯಾಂಟ್ರೋ ರವಿ ಬಂಧನಕ್ಕೆ ಆದೇಶಗೊಳಿಸಿದ ವಿಚಾರವೂ ಬಂದಿತ್ತು ಅದೊಂದು ಸ್ಮಾಲ್ ಕಟ್ಟಿಂಗ್ ಪೂರ್ತಿ ಇಲ್ಲ ಇಶ್ ಇಷ್ಟಿದೆ ಅದು ಒಮ್ಮೆ ಕಡೆಯದಾಗಿ ನೋಡ್ಬೋಡೋಣ ಸ್ಯಾಂಟ್ರೋ ರವಿ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮೈಸೂರು ಮಹಿಳೆಯರನ್ನು ವೇಶ್ಯಾವಾಟಿಗೆಗೆ ದುಡುತ್ತಿರುವ ಹಲವಾರು ಆರೋಪಗಳನ್ನು ಎದುರಿಸುತ್ತಿರುವ ನಗರದ ಸ್ಯಾಂಟ್ರೋ ರವಿ ಬಂಧನಕ್ಕೆ ನ್ಯಾಯಾಲಯ ಆದೇಶಿಸಿದೆ ಈ ಹಿಂದೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ವೀಕ್ಷಕರೇ ನೋಡಿದ್ರ ಎರಡು ಸಾವಿರದ ಐದು ಆಗಸ್ಟು ನವೆಂಬರ್ ತಿಂಗಳ ಒಟ್ಟಾರೆ ಅಷ್ಟು ಹಳೆಯ ವಿಚಾರಗಳನ್ನು ಕೇಳಿದ್ರಾ ಒಂದು ವಿಚಾರದ ಪ್ರಕಾರ ಅದು ಆ ಮುಂದೆ ಗೊತ್ತಾಗಿದ್ದು ಅಂದರೆ ಆ ಕಟಿಂಗ್ಸ್ ನನ್ನ ಹತ್ರ ಇಲ್ಲ ಸ್ಯಾಂಟ್ರೋ ರವಿ ಹೆಂಡ್ತಿದ್ದಲ್ಲ ಅದು ಶವ ಅನ್ನೋದು ಮತ್ತು ಆಕೆ ಬದುಕಿದ್ದಾಳೆ ಬೇರೆ ಎಲ್ಲಿ ಏನೋ ಅನ್ನೋದು ಡೀಟೇಲ್ಸು ಗೊತ್ತಿಲ್ಲ ಇದ್ದಷ್ಟು ನ್ಯೂಸ್ ಇದರಲ್ಲಿ ಇಷ್ಟಲ್ಲಿ ಪೇಪರ್ ಪೇಪರ್ ಕಟಿಂಗ್ಸಲ್ಲಿ ಈ ಒಂದು ಸ್ಟೋರಿ ಮಾಡಿದ್ರಿ ಆಕೆ ಈಗಲೂ ಇರ್ಬೋದು ಎಲ್ಲಿದ್ದಾಗಲೂ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಲೇಡೀಸ್ ಆದ್ದರಿಂದ ತುಂಬ ಅದ್ರ ಇದು ಮಾಡೋಕ್ಕೂ ಇದಿಲ್ಲ ಓಕೆ ಇಷ್ಟೆಲ್ಲ ಆಯ್ತು ಈಗ ಸ್ಯಾಂಟ್ರೋ ರವಿ ಮೋಸ್ಟ್ ವಾಂಟೆಡ್ ಮೈಸೂರಿನ ಆಯುಕ್ತರ ಆದೇಶದ ಮೇರೆಗೆ ಮೈಸೂರಿನ ಹಲವು ವಿಶೇಷ ತಂಡಗಳ ರಚನೆಯಾಗಿದ್ದು ಬಂಧನದ ಬಲೆಯನ್ನೇ ಬೀಸಿದ್ದಾರೆ ಹದ್ದಿನ ಕಣ್ಣಿನಿಂದ ಚಾಕಚಕ್ಯತೆಯಿಂದ ಸ್ಯಾಂಟ್ರೋ ರವಿಯ ಹುಡುಕಾಟವನ್ನು ನಡೆಸಿದ್ದಾರೆ ವೇರ್ ಈಸ್ ಸ್ಯಾಂಟ್ರೋ ರವಿ ಒಂದು ಕಡೆ ಸುದ್ದಿ ಜಿಲ್ಲಾ ಮಟ್ಟದಗಳಲ್ಲೂ ಸುದ್ದಿಯಾಗಿದೆ ಇದು ವಿಶೇಷ ಪೊಲೀಸರ ವಿಶೇಷ ತನಿಖಾ ತಂಡಗಳು ನಡೆಸಿದ್ದಾರೆ ಅಂತ ಮತ್ತೊಂದೆಡೆ ರಾಜ್ಯದ ರಾಜಧಾನಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಕಾಟನ್ಪೇಟೆಯಲ್ಲಿ ಪೇಟೆಯಲ್ಲಿ ಸ್ಯಾಂಟ್ರೋ ರವಿ ಸಂಬಂಧಿಸಿದ ಪ್ರಕರಣ ವಿಚಾರ ಮತ್ತು ಒಟ್ಟಾರೆ ತನಿಖೆಯನ್ನು ಬೆಂಗಳೂರಿನ ವಿಶೇಷ ಸಿ ಸಿ ಬಿ ತಂಡಕ್ಕೆ ವಹಿಸಿದ್ದಾರೆ ಅಂತ ಕೂಡ ಸುದ್ದಿಯಾಗಿದೆ ಗೊತ್ತಿಲ್ಲ ಏನಾಗುತ್ತೆ ನೆಕ್ಸ್ಟ್ ಅಂತ ಒಂದಂತೂ ನಿಜ ಸ್ಯಾಂಟ್ರೋ ರವಿ ಬಂಧನವಾದ ನಂತರ ಭಯಾನಕ ವಿಚಾರಗಳು ಬಯಲಾಗಲಿವೆ ಪೊಲೀಸರು ಹಗಲು ರಾತ್ರಿ ಹದ್ದಿನ ಕಣ್ಣಿನಿಂದ ಹುಡುಕ್ತಾ ಇದ್ದಾರೆ ಪೊಲೀಸರ ಹದ್ದಿನ ಕಣ್ಣಿನ ಪರಿವೀಕ್ಷಣೆಯ ಪರಿಧಿಗೆ ಯಾವ ಕ್ಷಣ ಸೆಂಟ್ರೋ ಅರವಿ ಬೀಳ್ತಾನೆ ಅನ್ನೋದನ್ನ ಹೇಳೋಕ್ಕಾಗಲ್ಲ ಅವನ ನಿಗೂಢ ಹೆಜ್ಜೆ ಜಾಡಿನ ಹಿಂದೆಯೇ ನೆರಳಿನಂತೆ ಸಾಕ್ತಾಯಿದೆ ಬಂಧನದ ಬಲೆ ಸೊ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ